हालेलुया 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 हालेलुया। थैंक यू थैंक यू थैंक यू थैंक यू थैंक यू थैंक यू थैंक यू। हालेलुया हालेलुया थैंक यू लॉर्ड। नानु प्रार्थने माडुवाग ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ, ಮನ ಮರುಗೋ ದೇವರು ನೀ ನನ್ನ ಮನ್ನಿಸಿ ಕಾಯುವವನೇ, ಮನ ಮರುಗೋ ದೇವರು ನೀ ನನ್ನ ಮನ್ನಿಸಿ ಕಾಯುವವನೇ, ಆರಾಧನೆ 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 ನಿಮಗೆ ಡಡಿ, ಆರಾಧನೆ 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 ನಿಮಗೆ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ, ಎಲ್ಲರೂ ನನ್ನನ್ನು ಕೈಬಿಟ್ಟರು ನೀನು ಕೈಬಿಡುವ ದೇವರಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು ನೀನು ಕೈಬಿಡುವ ದೇವರಲ್ಲ, ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ, ನಾನು ಪ್ರಾರ್ಥನೆ ಮಾಡುವಾಗ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ, ನಿನ್ ಗಾಯದಿಂದ ನಾ ಸುಖವಾದೆ ಆಹ ನೂರಾರು ಸ್ತೋತ್ರಗಳು, ನಿನ್ ಗಾಯದಿಂದ ನಾ ಸುಖವಾದೆ ಆಹ ನೂರಾರು ಸ್ತೋತ್ರಗಳು, ಆರಾಧನೆ 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 ನಿಮಗೆ ಡ್ಯಾಡಿ, ಆರಾಧನೆ 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 ನಿಮಗೆ, ಪ್ರಾರ್ಥನೆ ಮಾಡುವಾಗ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ, ಯೇಸಪ್ಪನ್ನ ನೋಡಿ ನಿಕಟವಾಗಿ ಮಾತಾಡಿ, ನನ್ನ ಹತ್ತಿರವೇ ಇರುವವನೇ ಯೇಸುವೇ, ಚಿತ್ತದಂತೆ ನಿನ್ನ ಸನ್ಮಾರ್ಗದಿ ನನ್ನ ಅನುದಿನ ನಡೆಸುವವನೇ, ಚಿತ್ತ
ಗೊತ್ತಾದಂತೆ ನಿನ್ನ ಸನ್ಮಾರ್ಗದಿ ನನ್ನ ಅನುದಿನ ನಡೆಸುವವನೇ ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವನೇ ನನ್ನ ಪ್ರೀತಿಯ ಯೇಸುವೇ ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾನು ಬಲ್ಲೆನು ಹೌದು ಇಂದು ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾನು ಬಲ್ಲೆನು ಹೌದು ಇಂದು ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ಏಸಪ್ಪ ನೋಡಿ ಹೇಳಿ ಹೌದಪ್ಪ ಹೌದು ಡ್ಯಾಡಿ ಪ್ರಾರ್ಥನೆ ಮಾಡುವಾಗ ನನ್ನ ಹೌದು ಪ್ರೀತಿಯ ಯೇಸುವೆ ಎಲ್ಲರೂ ನನ್ನನ್ನು ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ ಡ್ಯಾಡಿ ಎಲ್ಲರೂ ನನ್ನನ್ನು ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ ಆರಾಧನೆ 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 ನಿಮಗೆ ಹೌದಪ್ಪ ಆರಾಧನೆ 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 ನಿಮಗೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೆ ಯೇಸಪ್ಪನ ನೋಡಿ ಹೇಳಿ ಅಪ್ಪ ಯಾವಾಗೆಲ್ಲ ಡ್ಯಾಡಿ ಅಂತ ನಿನ್ನ ಹತ್ರಕ್ಕೆ ಬರ್ತೀನೋ ಆವಾಗೆಲ್ಲ ನನ್ನನ್ನು ಆವರಿಸಿ ನನ್ನ ಸನಿಹವೇ ಇರುವ ಆತನು ನನ್ನನ್ನು ಕರ್ತನೆ ಎದೆಯಲ್ಲಿ ಒರಗಿಸಿಕೊಂಡು ಸಂತೈಸುವ ಆತನು ಮಡಿಲಲ್ಲೇ ಮಲಗಿಸಿ ನನ್ನನ್ನು ಬಲಪಡಿಸುವ ಆತನು ಸ್ವಾಮಿ ಹೆಗಲಲ್ಲೇ ನನ್ನನ್ನು ಹೊತ್ತುಕೊಂಡು ನನ್ನನ್ನು ಸಾಗಿಸುವ ಆತನಪ್ಪ ಅಪ್ಪ ನಿಮ್ಮ ಹಾಗೆ ಯಾರಿದ್ದಾರೆ ಡ್ಯಾಡಿ ನಿಮ್ಮ ಹಾಗೆ ಯಾರಿದ್ದಾರೆ ಕರ್ತನೆ ಎಲ್ಲರೂ ಕೂಡ ಹಾಗೆ ಡ್ಯಾಡಿ ಜೊತೆ ಒಂದೆರಡು ನಿಮಿಷ ಮಾತಾಡಿ ಹಾಲೆಲೂಯ ನನಗಾಗಿ ಚಿಂತಿಸುವ ಹಿತಚಿಂತಕನೇ ನನ್ನ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆಯೇ ಅಪ್ಪ ನಿಮಗೆ ಸ್ತೋತ್ರಪ್ಪ ಥ್ಯಾಂಕ್ ಯು ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನ ಸನ್ನಿಧಾನಕ್ಕೆ ಬರುವಾಗಲೇ ಕರ್ತನೆ ನನ್ನನ್ನು ಆವರಿಸಿ ಕಾದು ನಡೆಸುವ ದೇವರು ಹಾಲೆಲೂಯ ಹಾಲೆಲೂಯ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಹೊರಗಿರುವೇನಾ
ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನಾ 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 ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನ ಅನುಭವವಾಗಿ ಹೇಳೋಣ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನ ನನ್ನ ಕರ್ತನೆ ನಿನ್ನೆದೆಗೆ ಒರಗಿರುವೇನ ಕರ್ತನೆ ನಿನ್ನೆದೆಗೆ ಒರಗಿರುವೇನ ಕಳವಳವಿಲ್ಲ ಚಿಂತೆ ಇಲ್ಲ ಕಳವಳ ಇಲ್ಲ ಚಿಂತೆ ಇಲ್ಲ ನಾ ಕರ್ತನ ಕೈ ಹಿಡಿದಿರುವೆ ಡ್ಯಾಡಿ ನಾ ಕರ್ತನ ಕೈ ಹಿಡಿದಿರುವೆ ಯಾವುದಕ್ಕೂ ಭಯವೇ ಇಲ್ಲ ಹೌದು ಡ್ಯಾಡಿ ಯಾವುದಕ್ಕೂ ಭಯವೇ ಇಲ್ಲ ನನ್ನೇಸು ಜೊತೆ ಇರುವೆ ದಿನ ನನ್ನೇಸು ಜೊತೆ ಇರುವೆ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನ ಕರ್ತನೆ ನಿನ್ನೆದೆಗೆ ಒರಗಿರುವೇನ ಅದರಿಂದ ಕಳವಳ ಇಲ್ಲಪ್ಪ ನನಗೆ ಚಿಂತೆ ಇಲ್ಲ ಸನ್ನಿವೇಶ ಸಂದರ್ಭಗಳೆಷ್ಟೇ ಬದಲಾದರೂ ನಿನ್ನೆದೆಯಲ್ಲಿ ನಾನು ಕರ್ತನೆ ವಿಶ್ರಮಿಸಿಕೊಳ್ಳುತ್ತಾ ಇದ್ದೇನೆ ನಿನ್ನೆದೆಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಸ್ವಾಮಿ ನಿನ್ನೆದೆಯಲ್ಲಿ ನನಗೆ ಆಧರಣೆ ಸಿಗ್ತಾ ಇದೆ ಡ್ಯಾಡಿ ಹಾಲೆಲೂಯಾ ನಿನ್ನೇನ ಹಾತುಕೊಂಡೆ ನಿನ್ನೇನ ಆತುಕೊಂಡೆ ನಿನ್ನೆದೆಗೆ ಒರಗಿಕೊಂಡೆ ಡ್ಯಾಡಿ ನಾ ನಿನ್ನೆದೆಗೆ ಒರಗಿಕೊಂಡೆ ಯಸಪ್ಪ ನಿನ್ರೆಕ್ಕೆ ಮರೆಯಲ್ಲಿಯೇ ಹೌದು ಡ್ಯಾಡಿ ನಿನ್ರೆಕ್ಕೆ ನೆರಳಲ್ಲಿಯೇ ಈ ಲೋಕವನ್ನೇ ಮರೆತಿರುವೆ ಹೌದು ರಾಜ ಈ ಲೋಕವನ್ನೇ ಎಲ್ಲ ಸಂಕಟವನ್ನು ಮರೆತಿರುವೆ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ಒರಗಿರುವೇನ ಕರ್ತನೆ ನಿನ್ನೆದೆಗೆ ಒರಗಿರುವೇನ ಅತಿಶಯವೇ 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 ಸಂತೈಸುವ ಕರ್ತನೆ ನನ್ನ ಸಂತೈಸುವ ಕರ್ತನೆ ಆಲೋಚನಾ ಕರ್ತನೆ ನನ್ನ ಆಲೋಚನಾ ಕರ್ತನೆ ಆಶ್ರಯ ದುರ್ಗ ನೀನೇ ನನ್ನ ಆಶ್ರಯ ದುರ್ಗ ನೀನೇ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ ಹೌದಪ್ಪ ಹೊರಗಿರುವೇನಾ
ಮಗುವಿನ ಹಾಗೆ ನನ್ನ ಕರ್ತನೇ ಜೀಸಸ್ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಹೌದಪ್ಪ ಕರ್ತನೇ ನಿನ್ನೆದೆಗೆ ಒರಗಿರುವೇನ ನನ್ನ ಕರ್ತನೇ ನಿನ್ನೆದೆಗೆ ಒರಗಿರುವೇನ ನಿನ್ನನ್ನೇ ನಾ ಆತುಕೊಂಡೆ ಡ್ಯಾಡಿ ನಿನ್ನನ್ನೇನಾ ಡ್ಯಾಡಿ ಆತುಕೊಂಡೆ ನಿನ್ನೆದೆಗೆ ಒರಗಿಕೊಂಡೆ ಹೌದಪ್ಪ ನಾ ನಿನ್ನೆದೆಗೆ ಒರಗಿಕೊಂಡೆ ನಿನ್ರೆಕ್ಕೆ ನೆರಳಲ್ಲಿಯೇ ನಿನ್ರೆಕ್ಕೆ ನೆರಳಲ್ಲಿಯೇ ಈ ಲೋಕವನ್ನೇ ಮರೆತಿರುವೆ ನನ್ನ ಕಷ್ಟಗಳನ್ನು ಈ ಲೋಕವನ್ನೇ ಮರೆತಿರುವೆ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಒರಗಿರುವೇನ ನನ್ನ ಕರ್ತನೇ ನಿನ್ನೆದೆಗೆ ಒರಗಿರುವೇನ ಕರ್ತನೇ ನಿನ್ನೆದೆಗೆ ಒರಗಿರುವೇನ ಹಲ್ಲೆಲೂಯಾ ಕರ್ತನೇ ನಿನ್ನೆದೆಗೆ ಹಲ್ಲೆಲೂಯಾ ಒರಗಿರುವೇನ ಥ್ಯಾಂಕ್ ಯು ಜೀಸಸ್ ಅಪ್ಪ ನಿನ್ನೆದೆಗೆ ಒರಗಿರುವೆ ನಿನ್ನ ಮಡಿಲಲ್ಲೇ ಮಲಗುವೆ ಥ್ಯಾಂಕ್ ಯು ಈ ಬೆಳಗಿನ ಸಮಯದಲ್ಲಿ ನೀನೆ ನನ್ನ ಆಧರಣೆ ನನ್ನ ಆಶ್ರಯ ಓಹೋ ಥ್ಯಾಂಕ್ ಯು ಲಾ ಥ್ಯಾಂಕ್ ಯು ನನ್ನ ಆಲೋಚನಾ ಕರ್ತನೇ ಅತಿಶಯ ದೇವನೇ ಓ ಉನ್ನತ ದೇವನೇ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಥ್ಯಾಂಕ್ ಯು ಲಾ ಅತಿಶಯವೇ 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 ಸಂತೈಸುವ ಕರ್ತನೆ ಡ್ಯಾಡಿ ಸಂತೈಸುವ ಕರ್ತನೆ ಆಲೋಚನಾ ಕರ್ತನೆ ನನ್ನ ಆಲೋಚನಾ ಕರ್ತನೆ ಆಶ್ರಯ ದುರ್ಗನೇ ನನ್ನ ಆಶ್ರಯ ದುರ್ಗನೇ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಒರಗಿರುವೇನ ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಒರಗಿರುವೇನ ಕರ್ತನೇ ನಿನ್ನೆದೆಗೆ ಒರಗಿರುವೇನ ಕರ್ತನೇ ನಿನ್ನೆದೆಗೆ ಒರಗಿರುವೇನ ಓ ಹಾಲೆಲೂಯಾ 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 ಅಪ್ಪ ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ ನಿನ್ನಲ್ಲಿ ನಮಗೆ ಆಧರಣೆ ನಿನ್ನಲ್ಲಿ ನಮಗೆ ಸಾಂತ್ವನ ನಿನ್ನಲ್ಲಿ ನಮಗೆ ಸಂತೈಸುವಿಕೆ ಬಲ ಸ್ಟ್ರೆಂತ್ ಎಲ್ಲವೂ ನಿನ್ನಲ್ಲಿ ಸ್ವಾಮಿ ಓ ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ ಈ ಹೊಸ ದಿನಕ್ಕಾಗಿ ನಿನಗೆ ವಂದನೆ ನಿನ್ನ ಹೊಸ ಕೃಪೆಯಿಂದ ನಮ್ಮನ್ನು ಅಲಂಕರಿಸಿದ್ದೀರಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಪ್ರೀತಿ ಕೃಪೆಗಳೆಂಬ ಕಿರೀಟವನ್ನು ಈ ದಿನ ನಮಗೆ ತೊಡಿಸಿದ್ದೀರಪ್ಪ ನಿನ್ನ ಪ್ರೀತಿ ನಮ್ಮನ್ನು ಕರ್ತನೆ ಅಪ್ಪಿಕೊಳ್ತಾ ಇದೆ ನಿನ್ನ ಕೃಪೆ ನಮ್ಮನ್ನು ಆವರಿಸಿದೆ ಥ್ಯಾಂಕ್ ಯು ಈ ದಿನ ಒಳ್ಳೆಯ ದಿನ ಎಂಬುದಾಗಿ ಡಿಕ್ಲೇರ್ ಮಾಡ್ತೇವೆ ಈ ದಿನ ಆಶೀರ್ವಾದದ ದಿನ ಈ ದಿನ ನಿನ್ನ ಕೃಪೆಯನ್ನು ಸವಿಯುವ ದಿನ
ಈ ದಿನ ಮನ ರಮ್ಯವಾಗಿರುವಂತ ದಿನ ಎಂಬುದಾಗಿ ಡಿಕ್ಲೇರ್ ಮಾಡುತ್ತೇವೆ. ಹಲ್ಲೆಲೂಯಾ, ಬಿಕಾಸ್ ಯು ಆರ್ ವಿತ್ ಅಸ್, ನೀನ್ ನಮ್ ಜೊತೆ ಇರೋದ್ರಿಂದ ಥ್ಯಾಂಕ್ ಯು ಲಾರ್ಡ್. ಈ ದಿನ ನಿನಗೆ ಮಹಿಮೆ ಸಲ್ಲಿಸುವಂತಹ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ ಸ್ವಾಮಿ. ಈ ದಿನ ಕರ್ತನೆ ನೀನು ನಮ್ಮಲ್ಲಿ ಸಂತೋಷಿಸುವ ದಿನ ಎಂಬುದಾಗಿ ಅರಿಕೆ ಮಾಡ್ತೇವೆ. ಎಸ್ ಥ್ಯಾಂಕ್ ಯು, ನಮ್ಮ ವಿಷಯದಲ್ಲಿ ನೀನು ಸಂತೋಷ ಪಡುವಂತಹ ದಿನ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹಲ್ಲೆಲೂಯಾ, ನಿಮಗೆಲ್ಲ ಘನತೆ ಗೌರವ ಮಹಿಮೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಪ್ರಸಂಗಿಯ ಪುಸ್ತಕ 9:4 ಓದೋಣ. ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆಯುಂಟು. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜೀವಿತರ ಗುಂಪಿನಲ್ಲಿ ಇರುವವರಿಗೆ ನಿರೀಕ್ಷೆ ಇದೆ. ಹಲ್ಲೆಲೂಯಾ. ಭವಿಷ್ಯದ ನಿರೀಕ್ಷೆ ಇದೆ, ಅಭಿವೃದ್ಧಿಯ ನಿರೀಕ್ಷೆ ಇದೆ, ಆಶೀರ್ವಾದದ ನಿರೀಕ್ಷೆ ಇದೆ, ಇನ್ನೊಂದು ಜೀವನದ ನಿರೀಕ್ಷೆ ಇದೆ. ಹಲ್ಲೆಲೂಯಾ. ನೆಕ್ಸ್ಟ್ ಲೈನ್ ಹೇಳ್ತದೆ, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಸಿಂಹ ಆದರೆ ಸತ್ತೋಗಿದೆ, ಅದರಿಂದ ಏನು ಲಾಭ? ಆದರೆ ಜೀವ ಇದ್ದರೆ ಆ ನಾಯಿಯಾಗಿದ್ದರೂ ಪರವಾಗಿಲ್ಲ, ಎರಡು ಬವ ಆದರೆ ಹಾಕುತ್ತೆ. ಹಲ್ಲೆಲೂಯಾ. ಸೊ ನಮ್ಮ ಪರಿಸ್ಥಿತಿ ಹೇಗಿದೆ? ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿ ಲೇಸು ಎಂಬುದಾಗಿ ವಾಕ್ಯ ಹೇಳ್ತದೆ. ಜೀವಿತರ ಗುಂಪಿನಲ್ಲಿ ಸೇರಿದವರಿಗೆ ನಿರೀಕ್ಷೆಯುಂಟು. ಇವತ್ತು ನಾವು ಕೂಡ ಆಸೆ ಪಡೋಣ, ನಾನು ಕೂಡ ಜೀವಿತರ ಗುಂಪಿನಲ್ಲಿ ಇರಬೇಕಪ್ಪ. ಹಲ್ಲೆಲೂಯಾ. ಇಷ್ಟು ವರ್ಷಗಳು ಆತ್ಮಿಕ ಜೀವಿತದಲ್ಲಿ ಇದ್ದೀನಿ ಅಂತ ಹೇಳಿ ಸತ್ತ ಸಿಂಹ ಆಗಿದ್ಬಿಟ್ರೆ ಏನು ಪ್ರಯೋಜನ? ಕ್ರಿಸ್ಟಿಯನ್ ಅನ್ನುವಂಥ ಹೆಸರಿನಲ್ಲಿ ಸತ್ತ ಸಿಂಹವಾಗಿ ಎಲ್ಲೋ ಮೂಲೆಯಲ್ಲಿ ಬಿದ್ದಿದ್ದರೆ ಭರವಸೆ ಕಳ್ಕೊಂಡು, ನಿರೀಕ್ಷೆ ಕಳ್ಕೊಂಡು, ಚಿಂತೆಯಲ್ಲಿ, ಕಣ್ಣೀರಲ್ಲಿ, ಕಳವಳದಲ್ಲಿ, ಗಳಿಬಿಲಿಯಲ್ಲಿ, ಗೊಂದಲದಲ್ಲಿ, ಗೋಳಾಟದಲ್ಲಿ ಬಿದ್ದಿದ್ದರೆ ಅದು ಡೆಡ್. ಅದರಿಂದ ಏನು ಲಾಭ? ನನ್ನ ಜೀವಿತವೂ ಕೂಡ ಜೀವಿತರ ಗುಂಪಿನಲ್ಲಿ ಎಣಿಸಲ್ಪಡಬೇಕು. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀರಿ ಜೀವಿತರ ಗುಂಪಿನಲ್ಲಿ ನಾನು ಎಣಿಸಲ್ಪಡಬೇಕು? ಕರ್ತನ ನಾಮಕ್ಕೆ ಸ್ತೋತ್ರ. ಯಾರು ಜೀವಿತರ ಗುಂಪಿನಲ್ಲಿ ಎಣಿಸಲ್ಪಡುವವರು? ಜೀವಿತರ ಗುಂಪಿನಲ್ಲಿ ಯಾರಾದರೂ ಎಣಿಸಲ್ಪಡಬೇಕಾದ್ರೆ ಯಾರನ್ನು ಆ ರೀತಿಯಾಗಿ ನಾವು ಗುರುತಿಸ್ಬೋದು? ಯಾವ ರೀತಿ ಇದ್ದರೆ ನಾವು ಜೀವಿತರ ಗುಂಪಿನಲ್ಲಿ ಇರಲಿಕ್ಕೆ ಸಾಧ್ಯ? ಒಂದು ವಚನವನ್ನು ಓದಿ, ಹಬಕ್ಕೂಕನ ಪುಸ್ತಕ 2:4. ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ, ನೀತಿವಂತನೋ ತನ್ನ ನಂಬಿಕೆಯಿಂದಲೇ ಬದುಕುವನು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಹಲ್ಲೆಲೂಯಾ. ನಂಬಿಕೆಯಿಂದಲೇ ಬದುಕುವನು. ಎಲ್ಲಿ ನಂಬಿಕೆ ಇದೆಯೋ ದೆರ್ ಇಸ್ ಅ ಲೈಫ್. ಕರ್ತನ ನಾಮಕ್ಕೆ ಸ್ತೋತ್ರ. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಜೀವ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಶಿಷ್ಯರಲ್ಲಿ ಯಾವಾಗೆಲ್ಲ ನಂಬಿಕೆ ಇಲ್ವೋ ಯೇಸು ಸ್ವಾಮಿ ಅವ್ರನ್ನ ಗದರಿಸ್ತಾರೆ. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಅವ್ರನ್ನ ಪ್ರೋತ್ಸಾಹಿಸ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಏನಾದರೂ ಆಶೀರ್ವಾದ ಪಡ್ಕೋಬೇಕಾದ್ರೆ ನಂಬಿಕೆ ಅನ್ನುವುದು ಬಹಳ ಪ್ರಾಮುಖ್ಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಜೀವಿತದಲ್ಲಿ ನಂಬಿಕೆ ಅನ್ನೋದೊಂದಿದ್ದರೆ ನಾವು ಜೀವಿತರ ಗುಂಪಿನಲ್ಲಿದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ಅದಕ್ಕಿಂತ ಮುಂಚಿತವಾಗಿ ಒಂದು ಕತೆ ನಿಮಗೆ ಹೇಳ್ತೇನೆ, ನಿಮಗೆ ಚೆನ್ನಾಗಿ ಅರ್ಥ ಆಗಲಿಕ್ಕಾಗಿ. 4 ಕಪ್ಪೆಗಳಿದ್ವಂತೆ. ಇದು ಕತೆ ಅಷ್ಟೇ. 4 ಕಪ್ಪೆನು ಎಲ್ಲ ಊರು ಸುತ್ತಿ ನೋಡ್ಕೊಂಬರೋಕ್ಕೆ ಹೋದವು. ಎಲ್ಲ ಹೋಗಿ ಮೊಸರು ಮಡಿಕೆ ಒಳಗೆ ಬಿದ್ದುಬಿಟ್ಟು, ಅದು ಸಾಧಾರಣ ಕಪ್ಪೆ ನೆಗೆತದಲ್ಲಿ ನೆಗೆದು ಮೊಸರು ಮಡಿಕೆ ಒಳಗೆ ಬಿದ್ದುಬಿಡ್ತು. ಅದು
ನೆಗೆದು ಹಾರಿ ನೋಡ್ತು ಮೇಲೆ ಬರೋಕ್ಕಾಗಲಿಲ್ಲ, ನಾಲ್ಕು ಕಪ್ಪೆಗೂ ಮೇಲೆ ಬರೋಕ್ಕಾಗಲಿಲ್ಲ. ಮೊದಲನೇ ಕಪ್ಪೆ ಹೇಳ್ತಂತೆ, ನಾನು ಬದುಕಲ್ಲಕ್ಕಪ್ಪ ಅಂತ ಹೇಳಿ ನಾಲ್ಕು ಕಾಲನ್ನ ಎತ್ತಿಬಿಡ್ತಂತೆ. ಹಂಗೆ ನಾಲ್ಕು ಕಾಲನ್ನ ಎತ್ತಿ ಹಂಗೆ ಪ್ರಾಣ ಬಿಟ್ಬಿಡ್ತು, ಯಾಕಂದ್ರೆ ಹೊರಗೆ ಬರೋಕ್ಕೆ ದಾರಿ ಇಲ್ಲ. ಎರಡನೇ ಕಪ್ಪೆ ನೋಡ್ತು, ಅದು ಸಾಯುವುದನ್ನು ನೋಡ್ತು, ಇನ್ನು ಮೇಲೆ ಹಾರೋಕ್ಕಾಗಲ್ಲ ಅಂತ ನೋಡ್ತು. ಅದು ಹೇಳ್ತಂತೆ, ನಾನು ಬದುಕನಾರಿ ಅಂತ ಹೇಳಿ ನಾಲ್ಕು ಕಾಲನ್ನ ಎತ್ತಿಬಿಡ್ತಂತೆ, ಅದು ಸತ್ತೋಯ್ತು. ಮೂರನೇ ಕಪ್ಪೆ ನೋಡಿತ್ತು, ಅದು ಇಬ್ಬರು ಆಲ್ರೆಡಿ ಗೊಟ್ಟೆಗೆ ಕಾಣಿಸ್ಬಿಟ್ರು, ಇನ್ನು ನೋಡಿದ್ರೆ ಮೇಲೆ ಹೋಗೋಕ್ಕಾಗಲ್ಲ, ನಾನು ಬದುಕಲ್ಲಕ್ಕಪ್ಪ ಅಂತ ಹೇಳಿ ನನ್ನ ಕೈಲೂ ಬದುಕೋಕ್ಕಾಗಲ್ಲ ಅಂತ ನಾಲ್ಕು ಕಾಲನ್ನ ಎತ್ತಿಬಿಡ್ತಂತೆ. ಅದು ಅದರಲ್ಲಿ ನಂಬಿಕೆಯ ಒಂದು ಕಪ್ಪೆ ಇತ್ತು. ಅದಕ್ಕೇನು ಹೇಳ್ತಂತೆ, ನಾನು ಬದುಕ್ತೀನಿ, ನಾನು ಬದುಕ್ತೀನಿ, ನಾನು ಬದುಕ್ತೀನಿ ಅಂತ ಹೇಳಿ ಆ ಮೊಸರು ಮಡಿಕೆ ಒಳಗೆ ರೌಂಡ್ 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 ಹೊಡಿತಾ ಆಯ್ತಂತೆ. ರೌಂಡ್ ಹೊಡಿತಾ 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 ಮೊಸರು ಬಡಿದ್ರೆ ಏನಾಗುತ್ತೆ, ಬೆಣ್ಣೆ ಬರುತ್ತೆ, ಬೆಣ್ಣೆ ಸೇರ್ಕೊಬಿಡ್ತು ಮಧ್ಯದಲ್ಲಿ. ಅದ್ರ ಮೇಲೆ ಹತ್ತಿ ಕೂತ್ಕೊಂಬಿಡ್ತು, ಸುಧಾರಿಸ್ಕೋತಾ ಇದೆ. ಬೆಳಿಗ್ಗೆ ಅಮ್ಮ ಬಂದಳು, ಅಯ್ಯೋ ಇನ್ನು ಮೊಸರನ್ನು ಮಜ್ಜಿಗೆ ಮಾಡಬೇಕಲ್ಲ, ಹಳೆ ಕಾಲದಲ್ಲಿ ಅದನ್ನು ಕಡಿಬೇಕು, ಕಡಿದು ಮಜ್ಜಿಗೆ ಮಾಡಬೇಕು, ಮಜ್ಜಿಗೆ ಮಾಡಬೇಕಲ್ಲ ಅಂತ ಹೇಳಿ ಚಿಂತೆ ಮಾಡ್ಕೊಂಡು ಬಂದು ನೋಡ್ತಾಳೆ, ಆಲ್ರೆಡಿ ಮೊಸರು ಮಜ್ಜಿಗೆ ಆಗಿದೆ, ನನ್ನ ಮುದ್ದು ಕಪ್ಪೆ ಅಂತ ತೆಗೆದು ಆಚೆ ಬಿಟ್ಲಂತೆ. ಆ ಮೊಸರನ್ನ ಕುಡಿದ್ಲ ಅಂತ ಕೇಳಬೇಡ್ರಿ, ನನ್ನ ಕಪ್ಪೆ ಬದುಕ್ತಾ ಬದುಕಿತ್ತು. ಹೆಂಗೆ ಬದುಕಿತ್ತು? ನಾನು ಬದುಕ್ತೇನೆ ಅನ್ನುವಂಥ ಒಂದು ಆಶಾಭಾವನೆ ಅದರಲ್ಲಿ ಉಂಟಾಯಿತು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ನಂಬಿಕೆ ಅನ್ನೋದು ಹುಟ್ಟುತ್ತೋ ಅಲ್ಲಿ ಒಂದು ಆಲ್ಟರ್ನೇಟಿವ್ ಮಾರ್ಗ ಉಂಟಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಏನು ನಂಬಿಕೆ ಇಟ್ಟಿದ್ದೀವಿ ಅದು ನಮಗೆ ಜೀವವನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅಂತ ಹೇಳಿ ಯೇಸು ಸ್ವಾಮಿ ಮಾರ್ಥಾ ಮರಿಯಳಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಕರ್ತನಾಮಕ್ಕೆ ಸ್ತೋತ್ರ. ಸತ್ತು ನಾಲ್ಕು ದಿನ ಆದರೂ ಆ ದೇಹದಲ್ಲಿ ಜೀವವನ್ನು ಉಂಟು ಮಾಡ್ತಾನೆ. ದೇವನಾಮಕ್ಕೆ ಸ್ತೋತ್ರ. ಸತ್ತವನು ನಾಲ್ಕು ದಿನ ಕೊಳತು ಹೋದ ದೇಹದಲ್ಲಿ ಜೀವವನ್ನು ಉಂಟು ಮಾಡಲಿಕ್ಕೆ ಕರ್ತನು ಶಕ್ತನು. ನಿಮ್ಮ ಪರಿಸ್ಥಿತಿಯನ್ನು ನೋಡಬೇಡಿ, ಖಂಡಿತ ನೀವು ಬಿಸ್ನೆಸ್ನಲ್ಲಿ ಮೇಲೆ ಬರ್ತೀರಿ, ನಿಮ್ಮ ಕುಟುಂಬ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಕೊರೋನಾ ನಿಮ್ಮನ್ನು ತಗಲಲ್ಲ, ನಿಮ್ಮ ಹತ್ರ ಬರಲ್ಲ, ನೀವು ನಂಬಿಕೆ ಇದ್ದೀರಿ. ಎಚ್ಚರಿಕೆ ಬೇಕು ಅಂದರೆ ಎಚ್ಚರಿಕೆ ಬಿಟ್ಬಿಡಿ ಅಂತ ಹೇಳಿಲ್ಲ. ಮಾಸ್ಕ್ ಎಲ್ಲ ತೆಗೆದಾಕಿ ಶುದ್ಧವಾಗಿರಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಮಗೆ ಎಚ್ಚರಿಕೆ ಬೇಕು, ಆದರೆ ನಮ್ಮ ನಂಬಿಕೆ ಮಾತ್ರ ದೃಢವಾಗಿರಲಿ. ಯಾವುದು ನಮ್ಮ ಹತ್ತಿರಕ್ಕೆ ಬರಲ್ಲ. ನಾನು ಚೆನ್ನಾಗಿರ್ತೀನಿ, ನನಗೊಂದು ಒಳ್ಳೆ ಭವಿಷ್ಯ ಇದೆ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ನೀವು ನಂಬಿಕೆ ಇದ್ದರೆ ನೀವು ಬದುಕ್ತೀರಿ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ಕೇಳೋಣಪ್ಪ. ಈ ನಂಬಿಕೆನ ಕರ್ತನೆ ನನಗೆ ಕೊಡಪ್ಪ, ನಮ್ಮೆಲ್ಲ ದೇವ ಮಕ್ಕಳಿಗೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ನಂಬಿಕೆಯಿಂದಲೇ ನೀತಿವಂತನು ಬದುಕ್ತಾನೆ. ಹಾಲೆಲು. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಒಂದು ಜೀವ ಇದೆ. ಹಾಲೆಲುಯ್ಯ. ಕರ್ತನೆ ಇವತ್ತು ಎಲ್ಲ ದೇವ ಮಕ್ಕಳಲ್ಲಿ ನಂಬಿಕೆ ಅನ್ನೋದು ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಇರುವಂಥ ಸನ್ನಿವೇಶ ನೋಡಿ ಚಿಂತೆಗೀಡಾಗಬಾರ್ದು. ಬೋರ್ಗರಿಯುವ ಅಲೆಗಳನ್ನು ನೋಡಿ ಶಿಷ್ಯರು ಭಯಪಟ್ಟರು. ಯೇಸು ಸ್ವಾಮಿ ನೀವು ಗದರಿಸ್ತ್ರಿ, ಎಲ್ಲಿ ನಿಮ್ಮ ನಂಬಿಕೆ ಅಂತ ಹೇಳಿದ್ರಿ. ಹಾಲೆಲುಯ್ಯ. ಥ್ಯಾಂಕ್ ಯು ಜೀಸಸ್. ಅಪ್ಪ ಇವತ್ತು ಕರ್ತನೆ ನಾವು ಸನ್ನಿವೇಶ ನೋಡಿ, ಕೊರೋನಾ ನೋಡಿ, ಆರ್ಥಿಕ ಮುಗ್ಗಟ್ಟು ನೋಡಿ, ಕರ್ತನೆ ಇರುವಂಥ ಕಷ್ಟದ ಗಳಿಗೆಗಳನ್ನು ನೋಡಿ ಕರ್ತನೆ ನಮ್ಮ ನಂಬಿಕೆ ಕಳ್ಕೋಬಾರ್ದಪ್ಪ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂತಹ ನಿನ್ನನ್ನು ದೃಷ್ಟಿಸಿ ಕರ್ತನೆ ನಂಬಿಕೆಯ ಹೆಜ್ಜೆಗಳನ್ನು ಇಡಬೇಕು ಸ್ವಾಮಿ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಈ ಕೃಪೆಯನ್ನು ಕೊಡಪ್ಪ, ನನಗೆ ಕೊಡಪ್ಪ. ನಂಬಿಕೆಯಲ್ಲಿ ಒಂದು ಸ್ವಲ್ಪನೂ ಕುಗ್ಗಿ ಹೋಗಬಾರ್ದು. ಹಲ್ಲೆಲೂಯಾ. ಖಂಡಿತ ಒಳ್ಳೆಯ ದಿನಗಳು ಬರ್ತದೆ. ಹಲ್ಲೆಲೂಯಾ. ಆಶೀರ್ವಾದ ದಿನಗಳು ಬರ್ತದೆ, ಅಭಿವೃದ್ಧಿಯ ದಿನಗಳು ಬರ್ತದೆ. ನಮ್ಮ ಕರ್ತನು ಆಶೀರ್ವದಿಸಿ ಅಭಿವೃದ್ಧಿಪಡಿಸುವ ಆತನು. ಆತನನ್ನು ದೃಷ್ಟಿಸಿ ನೋಡುವವರು ಎಂದಿಗೂ ಲಜ್ಜೆಗೆಡೋದಿಲ್ಲ, ಅವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಲ್ಲೂ ಕೂಡ ಆಶಾಭಾವನೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೇ ನಿನ್ನ ಕೃಪೆಯನ್ನು ಅನುಗ್ರಹಿಸಪ್ಪ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೇ ನಂಬಿಕೆ ವೃದ್ಧಿಯಾಗಲಿ. ಬಿಸ್ನೆಸ್ ಕುರಿತಾಗಿ ಚಿಂತೆ ಮಾಡ್ತಾ ಇದ್ದರೆ ಆ ಚಿಂತೆನ ತೆಗೆದಾಕಿ ನಂಬಿಕೆಯನ್ನು ತುಂಬಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿಶ್ಚಯವಾಗಿ ಬಿಸ್ನೆಸ್ನಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಒಂದು ಧೈರ್ಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಅನಾರೋಗ್ಯದ ಪರಿಸ್ಥಿತಿಯನ್ನು ನೋಡಿ ಯಾರಾದರೂ ಕುಗ್ಗಿ ಕೊರಗಿ ಸೊರಗಿ ಹೋಗಿದ್ರೆ ಈ ಸಮಯದಲ್ಲಿ ಒಂದು ದೈವಿಕ ಆಶ್ವಾಸನೆ, ಭರವಸೆ, ನಂಬಿಕೆ ಅವರೊಳಗೆ ಉಂಟಾಗಲಿ ಕರ್ತನೆ. ಹಲ್ಲೆಲೂಯ. ನಿಶ್ಚಯವಾಗಿ ಈ ವ್ಯಾಧಿಯನ್ನು ಜಯಿಸಿ ನಾನು ಮೇಲೆ ಬರ್ತೀನೆಂಬ ಒಂದು ಕರ್ತನೆ ಆಶಾ ಕಿರಣ ಅವರಲ್ಲಿ ಮೂಡಲಿ. ನಂಬಿಕೆ ಎಲ್ಲಿದೆಯೋ ಅಲ್ಲಿ ಜಯ ಇದೆ. ಹಲ್ಲೆಲೂಯ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿ ಲೇಸು. ನಂಬಿಕೆ ಇರುವ ಜಾಗದಲ್ಲಿ ಹಲ್ಲೆಲೂಯ ಜೀವ ಇದೆ.
ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಜೀವಿತರ ಗುಂಪಿನಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಸಹಾಯ ನೀಡು ಸ್ವಾಮಿ ಥ್ಯಾಂಕ್ ಯು ನಂಬಿಕೆಯನ್ನು ಕರ್ತನೇ ಒಬ್ಬೊಬ್ಬರೊಳಗೆ ಹುಟ್ಟಿಸು ಸ್ವಾಮಿ ಒಬ್ಬೊಬ್ಬರೊಳಗೆ ಹುಟ್ಟಿಸಪ್ಪ ಥ್ಯಾಂಕ್ ಯು ನಿನ್ನಲ್ಲಿ ಭರವಸೆ ಕರ್ತನೇ ನಿನ್ನಲ್ಲಿ ನಂಬಿಕೆ ಥ್ಯಾಂಕ್ ಯು ಜೀಸಸ್ ಅಂದು ಕರ್ತನೇ ಮಾರ್ತಲ್ ನೋಡಿ ಹೇಳಿದೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅಂತ ಹೇಳಿದೆ ಥ್ಯಾಂಕ್ ಯು ಜೀಸಸ್ ಅವಳು ಕರ್ತನೆ ಸತ್ತು 4 ದಿನ ಆಯಿತು ಕೊಳ್ತು ಹೋಗಿದೆ ದುರ್ವಾಸನೆ ಬರುತ್ತೆ ಎಂಬುದಾಗೆಲ್ಲ ಚಿಂತೆ ಮಾಡಿದಳು ಆದರೆ ನೀನು ಹೇಳಿದೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣು ಎಂಬುದಾಗಿ ಒಂದು ವೇಳೆ ಈಗ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಯಾರ ಜೀವಿತ ಆದರೂ ಕರ್ತನೆ ಯಾರ ಬಿಸ್ನೆಸ್ ಆದರೂ ಯಾರ ಕರ್ತನೆ ಭವಿಷ್ಯ ಆದರೂ ಕೊಳತು ಹೋದಂಥ ಸ್ಥಿತಿಯಲ್ಲಿದ್ದರು ರೈಟ್ ನಾವು ಈಗಲೇ ಒಂದು ನಂಬಿಕೆ ಅಲ್ಲಿ ಹುಟ್ಟಲಿ ಸ್ವಾಮಿ ಅದರಲ್ಲಿ ಜೀವವನ್ನು ಹುಟ್ಟಿಸುವಂಥ ನಂಬಿಕೆ ಕರ್ತನೆ ಬಿಸ್ನೆಸ್ಗೆ ಜೀವ ಕೊಡುವಂಥ ನಂಬಿಕೆ ಹಲ್ಲೆಲೂಯಾ ಕುಟುಂಬ ಜೀವಿತಕ್ಕೆ ಜೀವ ಕೊಡುವ ನಂಬಿಕೆ ಭವಿಷ್ಯಕ್ಕೆ ಜೀವ ತುಂಬುವ ನಂಬಿಕೆ ನಿರೀಕ್ಷೆ ತುಂಬುವ ನಂಬಿಕೆ ಕರ್ತನೆ ಒಬ್ಬೊಬ್ಬರಲ್ಲಿ ಉಂಟಾಗಲಿ ಅಂತ ನಾನು ಬೇಡ್ತೇನೆ ಸ್ವಾಮಿ ಥ್ಯಾಂಕ್ ಯು ಜೀಸಸ್ ಒಬ್ಬೊಬ್ಬರನ್ನು ತುಂಬಿಸು ಸ್ವಾಮಿ ಹಲ್ಲೆಲೂಯಾ ಹಾಗೆ ನಮ್ಮ ದೇಶದಾದ್ಯಂತ ಕರ್ತನೆ ಇರುವಂಥ ಎಲ್ಲ ಜನರಿಗಾಗಿ ನಾವು ಬೇಡಿಕೊಳ್ತೇವೆ ರಕ್ಷಣೆ ಹೊಂದಿದವರಾಗಲಿ ಕರ್ತನೆ ಹೊಂದದೇ ಇರುವಾಗಲಿ ಪ್ರತಿಯೊಬ್ಬರಲ್ಲಿ ಕರ್ತನೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ನಿನ್ನಲ್ಲಿ ಭರವಸೆ ನಿನ್ನಲ್ಲಿ ನಂಬಿಕೆಯನ್ನು ಜನರಲ್ಲಿ ಹುಟ್ಟಿಸು ಸ್ವಾಮಿ ಕರ್ತನೆ ಅದರಲ್ಲಿ ಒಂದು ಜೀವ ಇದೆ ಅದರಲ್ಲಿ ಒಂದು ಲೈಫ್ ಇದೆ ಅದರಲ್ಲಿ ಒಂದು ಎಂಥೂಸಿಯಸಿಮ್ ಇದೆ ಅದರಲ್ಲಿ ಒಂದು ಕರ್ತನೆ ಫ್ಯೂಚರ್ ಇದೆ ಅಪ್ಪ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಈ ಕೃಪೆಯನ್ನ ಕೊಡಪ್ಪ ಥ್ಯಾಂಕ್ ಯು ಲಾರ್ಡ್ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಕೃಪೆ ಕೊಡು ಸ್ವಾಮಿ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸುತ್ತಾ ಅಂತ ಹೇಳಿದೆ ಅಲ್ಲ ಸ್ವಾಮಿ ಥ್ಯಾಂಕ್ ಯು ಜೀಸಸ್ ಅಪ್ಪ ನಿನ್ನ ಕೃಪೆಯನ್ನು ಅನುಗ್ರಹಿಸು ಕರ್ತ ನಿನ್ನ ಕೃಪೆಯನ್ನು ಅನುಗ್ರಹಿಸು ಥ್ಯಾಂಕ್ ಯು ಜೀಸಸ್ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ನಂಬಿಕೆಯಲ್ಲಿ ಒಂದು ಜೀವ ಇದೆ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ಕರ್ತನ ಈ ನಂಬಿಕೆಯ ಮೂಲಕ ಉಂಟಾಗುವಂತಹ ಜೀವ ಕರ್ತನೆ ನಂಬಿಕೆ ಮೂಲಕ ಉಂಟಾಗುವಂತಹ ಲೈಫ್ ನಂಬಿಕೆ ಮೂಲಕ ಉಂಟಾಗುವಂತಹ ಎನರ್ಜಿ ಕರ್ತನೆ ನಮ್ಮ ದೇಶದ ಎಲ್ಲ ಜನರನ್ನು ಆವರಿಸಲಿ ಥ್ಯಾಂಕ್ ಯು ಲಾರ್ಡ್ ನಿನ್ನಲ್ಲಿ ಭರವಸೆ ನಿನ್ನಲ್ಲಿ ನಂಬಿಕೆ ಕರ್ತನೆ ಸ್ತೋತ್ರ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ನಿನ್ನ ವಿಶೇಷ ಅನುಗ್ರಹದಿಂದ ನಂಬಿಕೆ ಹೆಚ್ಚಾಗಲಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನಿನ್ನಲ್ಲಿ ನಂಬಿಕೆ ಹೆಚ್ಚಾಗಲಿ ಥ್ಯಾಂಕ್ ಯು ಲಾರ್ಡ್ ಹಲ್ಲೆಲೂಯಾ ಹೊಸ ಆಶಾ ಕಿರಣ ಮೂಡಲಿ ಥ್ಯಾಂಕ್ ಯು ಲಾರ್ಡ್ ಆಶ್ವಾಸನೆ ಭರವಸೆ ಕರ್ತನ ನಿರೀಕ್ಷೆ ಹೆಚ್ಚಾಗಲಿ ಥ್ಯಾಂಕ್ ಯು ಲಾರ್ಡ್ ಪ್ರತಿಯೊಬ್ಬರನ್ನು ಕಟ್ಟಿ ಎಬ್ಬಿಸಪ್ಪ ಕುಗ್ಗಿದ ಎಲ್ಲರನ್ನು ಕರ್ತನ ಚೈತನ್ಯಗೊಳಿಸು ಥ್ಯಾಂಕ್ ಯು ಬಿದ್ದವರನ್ನ ಮೇಲೆತ್ತುವವನೇ ಥ್ಯಾಂಕ್ ಯು ಎತ್ತು ಸ್ವಾಮಿ ಥ್ಯಾಂಕ್ ಯು ನಂಬಿಕೆಯಿಂದ ಪ್ರತಿಯೊಬ್ಬರಲ್ಲಿ ಚೈತನ್ಯ ಮೂಡಲಿ ಉತ್ಸಾಹ ಹುಮ್ಮಸ್ಸು ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೆನ್ ಆಮೆನ್ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ ಜೀವಿತರ ಗುಂಪಿನಲ್ಲಿರುವವರಿಗೆ ನಿರೀಕ್ಷೆ ಇದೆ ಹಲ್ಲೆಲೂಯಾ ನಂಬಿ ನಿಮಗೆ ಭವಿಷ್ಯ ಇದೆ ಹಲ್ಲೆಲೂಯಾ ಕರ್ತನು ನಿಶ್ಚಯವಾಗಿ ನಿಮಗೆ ಒಳ್ಳೆ ದಿನಗಳನ್ನು ಕೊಡ್ತಾನೆ ಆಶೀರ್ವಾದ ದಿನಗಳನ್ನು ಕೊಡ್ತಾನೆ ಈಗಿರುವ ಪರಿಸ್ಥಿತಿ ಬದಲಾಗುತ್ತೆ ದೇವರು ನಿಶ್ಚಯವಾಗಿ ನಿಮ್ಮ ಭವಿಷ್ಯವನ್ನು ಬೆಳಗಿಸ್ತಾನೆ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹಲ್ಲೆಲೂಯಾ ಕರ್ತನ ನಾಮಕ್ಕೆ ಸ್ತೋತ್ರ ಎರಡನೇದಾಗಿ ಜೀವಿತರ ಗುಂಪಿನಲ್ಲಿರುವವ್ರನ್ನ ನೋಡ್ತಾ ಇದ್ದೀವಿ ಮೊದಲನೇದಾಗಿ ನಂಬಿಕೆಯಲ್ಲಿರುವವರು ಜೀವಿತರ ಗುಂಪಿನಲ್ಲಿದ್ದಾರೆ ಎರಡನೇದಾಗಿ ಮತ್ತಾಯನ ಸುವಾರ್ತೆ 4:4 ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿ ಭರವಸೆ ತುಂಬುತ್ತೆ ನಾನು ಚೆನ್ನಾಗಿರ್ತೀನಿ ಅನ್ನುವಂತ ಧೈರ್ಯ ತುಂಬುತ್ತೆ ಹಲ್ಲೆಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಭಾರತ ದೇಶದಲ್ಲಿ ಕೊರೋನಾ ವ್ಯಾಧಿಯಿಂದ ಮೊಟ್ಟ ಮೊದಲು ಸ್ವಸ್ಥತೆ ಹೊಂದಿದಂತಹ ಮಹಿಳೆ ಅವ್ರು ಹೇಳಿದ್ರು ನಾನು ದೇವರ ವಾಕ್ಯ ಓದ್ತಾ ಇದ್ದೆ ದೇವರ ವಾಕ್ಯ ನನಗೆ ಎನರ್ಜಿ ಕೊಡ್ತಾ ಇತ್ತು ಈ ವಾಕ್ಯದಲ್ಲಿ ಧೈರ್ಯ ತುಂಬ್ತಾ ಇತ್ತು ನನ್ನೊಳಗೆ ರೋಗವನ್ನು ರೆಸಿಸ್ಟ್ ಮಾಡುವ ಪವರ್ ಹೆಚ್ಚಾಗ್ತಾ ಇತ್ತು ಅಂತ ಹೇಳಿ ಸಾಕ್ಷಿ ಕೊಡ್ತಾ ಇದ್ದುದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ ಈ ವಾಕ್ಯದಲ್ಲಿ ಜೀವ ಇದೆ ಪ್ರಿಯರೇ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಈ ವಾಕ್ಯ ಯಾರು ಈ ವಾಕ್ಯದಲ್ಲಿ ತೊಡಗಿಸ್ಕೊಳ್ತಾರೋ ಅವರು ಯಾವ ಕಾರಣಕ್ಕೂ ಕುಗ್ಗಿ ಹೋಗೋದಿಲ್ಲ ಸೋತು ಹೋಗೋದಿಲ್ಲ ಅವರು ಜೀವಿತರ ಗುಂಪಿನಲ್ಲಿರ್ತಾರೆ ನಿರೀಕ್ಷೆಯ ಗುಂಪಿನಲ್ಲಿರ್ತಾರೆ ಭರವಸೆಯ ಗುಂಪಿನಲ್ಲಿರ್ತಾರೆ ಹಲ್ಲೆಲೂಯಾ ಇವತ್ತು ಈ ವಾಕ್ಯದಿಂದ ಉಂಟಾಗುವಂಥ ಜೀವ ಪ್ರತಿಯೊಬ್ಬರಲ್ಲಿ ಹೊರಟು ಬರಲಿ ಹಲ್ಲೆಲೂಯಾ ನೋಡಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ನೋಡಿದ್ರೆ ಈ ವಾಕ್ಯದಲ್ಲಿ ಜೀವ ಇದೆ ದೇವರು ಸೃಷ್ಟಿಯ ಪ್ರತಿಯೊಂದು ಹಂತದಲ್ಲೂ ಸಹ ವಾಕ್ಯವನ್ನು ಹೇಳಿ ಮಾತನ್ನು ಹೇಳಿ ಅದನ್ನು ಸೃಷ್ಟಿ ಮಾಡಿದ್ರು ಅಥವಾ ಒಂದು ಮಾತು ಹೇಳುವಾಗ ಸೃಷ್ಟಿ ಉಂಟಾಯಿತು ಶತಾಧಿಪತಿ ಹೇಳ್ತಾನೆ ಒಂದು ಮಾತು ಹೇಳು ನನ್ನ ಸೇವಕನ ಬದುಕ್ತಾನೆ
ಹಲ್ಲೆಲೂಯಾ. ಯಾಕಂದರೆ ಆತನ ಮಾತಿನಲ್ಲಿ ಶಕ್ತಿ ಇತ್ತು. ಲಾಜರನೇ ಎದ್ದೇಳು ಅಂತ ಹೇಳಿದ ತಕ್ಷಣ ಆ ಮಾತಿನಲ್ಲಿ ಉಂಟಾದಂಥ ಪವರ್ ಅವನೊಳಗೆ ಜೀವವನ್ನು ತುಂಬಿಸ್ಬಿಡ್ತು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಕೂಡ ಈ ವಾಕ್ಯವನ್ನು ನೀವು ಓದಿದ್ರೆ ಇದು ನಿಮ್ಮೊಳಗೆ ಹೊಸ ಎನರ್ಜಿಯನ್ನು, ಭರವಸೆಯನ್ನು, ಧೈರ್ಯವನ್ನು, ಆಶ್ವಾಸನನ್ನು ತುಂಬುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಪುಸ್ತಕಗಳು ಓದಿದ್ರೆ ಒಂದಿನ ಓದ್ಬಿಟ್ಟು ಎತ್ತಿ ಹಸ್ತು ಬಿಡ್ತೀವಿ, ಯಾಕಂದರೆ ಅದು ಗೊತ್ತು, ವಿಷಯ ಗೊತ್ತಿದೆ ಅಂತ ಹೇಳಿ. ನ್ಯೂಸ್ ಪೇಪರ್ ನೆನ್ನೆ ನ್ಯೂಸ್ ಪೇಪರ್ನ ಇವತ್ತು ಯಾರೂ ಓದೋಲ್ಲ. ಅದು ನೋಡಿದ ತಕ್ಷಣ ಅದು ನೆನ್ನೆದ ಇವತ್ತಿನ ಪೇಪರ್ ಕೊಡಿ ಅಂತ ಹೇಳ್ತಾರೆ. ಅದರಲ್ಲಿ ಇವತ್ತಿನ ಪೇಪರ್ ಓದೋದೇ ಕಷ್ಟ. ನ್ಯೂಸ್ ಮೊದಲೇ ಅಡ್ವಾನ್ಸ್ ಆಗಿ ಟಿ ವಿಲೆಲ್ಲ ನ್ಯೂಸ್ ಬಂದುಬಿಡ್ತದೆ, ಮೊಬೈಲೆಲ್ಲ ಸಿಕ್ಬಿಡ್ತದೆ. ಸೊ ಹಳೇದಾಗ್ಬಿಡ್ತದೆ. ಆದರೆ ಇದು ಹಳೇದಾಗಲ್ಲ, ಸದಾ ಹಸಿರು ಗಾವಲು. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ಹಸಿರು ಗಾವಲು ಯಾವಾಗಲೂ ಹಚ್ಚ ಹಸುರಾಗಿ ಯಾವಾಗಲೂ ಇದರಲ್ಲಿ ಜೀವ. ಒಂದೇ ವಚನವನ್ನು ನೀವು ಸಾವಿರ ಸಾರಿ ಓದಿದ್ರು ಸಾವಿರ ವಿಧವಾದಂತಹ ಬಲವನ್ನು, ಧೈರ್ಯವನ್ನು, ಆಶ್ವಾಸನೆಯನ್ನು, ವ್ಯಾಖ್ಯಾನವನ್ನು ದೇವರ ವಾಕ್ಯ ನಮಗೆ ಕೊಡ್ತದೆ. ಒಂದೊಂದು ಸಾರಿ ಓದುವಾಗಲೂ ಇದರಿಂದ ಹೊಸ ಲೈಫ್ ಹೊರಟು ಬರ್ತದೆ, ನಮ್ಮನ್ನು ತುಂಬಿಸುತ್ತೆ, ನಮಗೆ ಎನರ್ಜಿ ಉಂಟಾಗ್ತದೆ. ಹಲ್ಲೆಲೂಯಾ. ಈ ಬಲವನ್ನು ಪಡ್ಕೊಳ್ಳಿಕ್ಕೆ ದೇವರ ಮಕ್ಕಳು ಕಲ್ತ್ಕೊಳ್ಬೇಕು. ಇದರಿಂದ ವಾಕ್ಯದಿಂದ ಬಲ ಹೊಂದ್ಕೊಳ್ಳಿಕ್ಕೆ ಇವತ್ತು ಕೃಪೆ ಸಿಗಬೇಕಪ್ಪ ಅಂತ ನಾವು ಕೇಳ್ಕೊಳ್ಳೋಣ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಅಲ್ಲಿ ವಿಶೇಷವಾಗಿ ಕೇಳೋಣ. ನಾವು ಈ ವಾಕ್ಯದಲ್ಲಿ ಬಲ ಪಡ್ಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಇದರಲ್ಲಿ ಸ್ಟ್ರೆಂಥನ್ನು ಪಡ್ಕೊಳ್ಳಿಕ್ಕೆ, ಇದರಲ್ಲಿ ಜೀವವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಪ್ರತಿ ಸಾರಿ ವಾಕ್ಯ ಓದುವಾಗ ನ್ಯೂ ಲೈಫ್, ನ್ಯೂ ಸ್ಟ್ರೆಂತ್, ನ್ಯೂ ಎನರ್ಜಿ, ನ್ಯೂ ವಿಷನ್, ಹಲ್ಲೆಲೂಯಾ, ನ್ಯೂ ಫ್ಯೂಚರ್ ಕರ್ತನೆ ಪ್ರತಿಯೊಬ್ಬರಿಗೂ ಪ್ರಕಟ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗಾಗಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇನೆ. ನೀವು ಕೂಡ ಕೇಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎಲ್ಲಿದ್ದರೂ ಸಹ ಕಣ್ಣುಗಳನ್ನು ಮುಚ್ಚಿ. ಅಪ್ಪ ಈ ವಾಕ್ಯದಲ್ಲಿ ಇರುವಂಥ ಜೀವ ನನಗೆ ಬರಲಿಯಪ್ಪ. ನಾನು ವಾಕ್ಯ ಓದುವಾಗಲೆಲ್ಲ ನನ್ನನ್ನು ಚೈತನ್ಯಗೊಳಿಸು, ನನಗೆ ಎನರ್ಜಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು, ನನ್ನೊಳಗೆ ಉತ್ಸಾಹ ಹುಮ್ಮಸ್ಸನ್ನು ಕೊಡು ಸ್ವಾಮಿ. ನನ್ನಲ್ಲಿರುವ ಬಲಹೀನತೆಗಳನ್ನೆಲ್ಲ ತೆಗೆದಾಕಪ್ಪ. ಥ್ಯಾಂಕ್ ಯು ಜೀಸಸ್, ತನ್ನ ವಾಕ್ಯವನ್ನು ಕಳುಹಿಸಿ ಗುಣಪಡಿಸಿದನ್ನು ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಜೀಸಸ್, ನಿನ್ನ ವಾಕ್ಯ ಎಲ್ಲಿ ಹೋಗ್ತದೋ ಅಲ್ಲಿ ಸ್ವಸ್ಥತೆ ಇದೆ. ನಿನ್ನ ವಾಕ್ಯ ಎಲ್ಲಿ ಹೋಗ್ತದೋ ಅಲ್ಲಿ ನ್ಯೂ ಲೈಫ್ ಜನರೇಟ್ ಆಗ್ತದೆ. ನಿನ್ನ ವಾಕ್ಯ ಎಲ್ಲಿ ಹೋಗ್ತದೋ ಅಲ್ಲಿ ಕರ್ತನೆ ಏನು ಇಲ್ಲದ ಸ್ಥಳದಲ್ಲಿ ಕರ್ತನೆ ಸಮಥಿಂಗ್ ಸೃಷ್ಟಿಯಾಗ್ತದೆ. ಹಾಲೆಲೂಯಾ, ಎವ್ರಿಥಿಂಗ್ ಸೃಷ್ಟಿಯಾಗ್ತದೆ. ಥ್ಯಾಂಕ್ ಯು, ಆ ಲೈಫ್ ಇರೋದು ನಿನ್ನ ವರ್ಡಲ್ಲಿ. ಥ್ಯಾಂಕ್ ಯು ಜೀಸಸ್, ಇದನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಇದನ್ನು ನಾವು ಕರ್ತನೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರು ವಾಕ್ಯದಲ್ಲಿರುವಂಥ ಜೀವವನ್ನು ರುಚಿ ನೋಡುವಂತೆ ಸಹಾಯ ನೀಡು ಕರ್ತನೆ. ಅವರು ಸಹ ಅನುಭವಿಸಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್, ನಿನ್ನ ಕೃಪೆ ಕರ್ತನೆ ಪ್ರತಿಯೊಬ್ಬರನ್ನು ಆವರಿಸಲಿ. ವಾಕ್ಯದಲ್ಲಿ ಹೊಸ ಟೇಸ್ಟ್ ಸಿಕ್ಕಲಿ, ವಾಕ್ಯದಲ್ಲಿ ಹೊಸ ಎನರ್ಜಿ ಉಂಟಾಗಲಿ, ವಾಕ್ಯದಲ್ಲಿನ ಸ್ಟ್ರೆಂತ್ ಬಲ ಪ್ರತಿಯೊಬ್ಬರಿಗೂ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಜೀವ ಇದೆ. ಎರಡನೇದಾಗಿ ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ಜೀವ ಇದೆ. ಮೂರನೇದಾಗಿ ಇನ್ನೊಂದು ವಚನವನ್ನು ಓದೋಣ, ಗಲಾತ್ಯ 5:25. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ, ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯುವ. ಹಲ್ಲೆಲೂಯಾ, ಎಲ್ಲಿ ಆತ್ಮ ಇದನೋ ಅಲ್ಲಿ ಜೀವ ಇದೆ. ಹಲ್ಲೆಲೂಯಾ, ದೇವರಾತ್ಮನು ಬದುಕಿಸುವ ಆತ್ಮನು. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಎಲ್ಲ ಕತ್ತಲೆ ತುಂಬಿದೆ, ಆದರೆ ದೇವರಾತ್ಮನ ಚಲನೆ ಆದಿಸಾಗರದ ಮೇಲೆ ಕಂಡುಬಂತು. ಯಾವಾಗ ದೇವರಾತ್ಮನ ಚಲನೆ ಬರ್ತದೋ ನೆಕ್ಸ್ಟ್ ನ್ಯೂ ಲೈಫ್ ಜನರೇಟ್ ಆಗ್ತದೆ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರ. ಎಲ್ಲಿ ದೇವರಾತ್ಮನು ದೇವರ ಜನರನ್ನ ತುಂಬಿಸ್ತಾನೋ ಅಲ್ಲಿ ಹೊಸ ಭರವಸೆ, ಚೈತನ್ಯ, ಬಲ ಉಂಟಾಗ್ತದೆ. ಯಾವಾಗೆಲ್ಲ ದೇವರಾತ್ಮನು ಸಂಸೋನನ ಮೇಲೆ ಇಳಿದು ಬಂದನು, ಅವನು ಬಲಶಾಲಿ ಆದನು. ಹಲ್ಲೆಲೂಯಾ, ಫಿಲಿಸ್ಟಿಯರನ್ನು ಬಡಿದು ಬೀಸಾಕಿದನು. ದೇವರಾತ್ಮನ ಬಲ ಯಾವಾಗಲೇ ದೇವಜನರಲ್ಲಿ ಬಂತೋ ಅವರಲ್ಲಿ ಹೊಸ ಲೈಫ್ ಬಂತು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಾಗ ನೋಡಿ, 3.5 ವರ್ಷ ಅವ್ರನ್ನ ಟ್ರೈನ್ ಅಪ್ ಮಾಡಿ ಹೆಂಗೆ ದೆವ್ವ ಬಿಡಿಸ್ಬೇಕು, ಹೆಂಗೆ ಸುವಾರ್ತೆ ಸಾರಬೇಕು ಎಲ್ಲ ಹೇಳಿಕೊಟ್ಟು ಕೊನೆಗೆ ಒಂದು ಮಾತು ಹೇಳ್ತಾರೆ, ಉನ್ನತದಿಂದ ಬಲ ಪಡ್ಕೊಳ್ಳೋವರೆಗೆ, ಆ ಜೀವ ಪಡ್ಕೊಳ್ಳೋವರೆಗೆ ಡೋಂಟ್ ಸ್ಟೆಪ್ ಔಟ್ ಆಫ್ ಜೆರೂಸಲೇಮ್. ಯೆರೂಸಲೇಮನ್ನು ಬಿಟ್ಟು ನೀವು ಆಚೆ ಒಂದು ಹೆಜ್ಜೆನೇ ಇಡಬೇಡಿ ಅಂದ್ಬಿಟ್ರು. ಯಾಕೆ
ಇದರ ಇಂಪಾರ್ಟೆನ್ಸ್ ನ ಯೇಸು ಸ್ವಾಮಿ ಚೆನ್ನಾಗಿ ತಿಳಿದಿದೆ. ಶಿಷ್ಯರು ಭಯದಲ್ಲಿ ಭವಿಷ್ಯದ ಚಿಂತೆಯಲ್ಲಿ ನೋಡಿ ನಾನು ಮೀನು ಹಿಡಿಯಕ್ಕೆ ಹೋಗ್ತೀನಿ ಅಂತ ಹೇಳಿ ಪೇತ್ರನ ಹೋಗ್ತಾನೆ. ಅವನು ಹೋದರೆ ಅವನಿಂದೆ ನಾವು ಬರ್ತೀವಿ ಅಂತ ಒಂದು ಗುಂಪು ಹೋಗ್ತದೆ. ಎಲ್ಲ ಬಾಗಿಲಚ್ಕೊಂಡು ಭಯ ಪಟ್ಕೊಂಡಿದ್ದಾರೆ, ಆದರೆ ಆತ್ಮನಲ್ಲಿ ಜೀವ ಇದೆ. ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ನಾವು ಕೇಳ್ಕೊಳ್ಳೋಣ, ಪವಿತ್ರ ಆತ್ಮನಲ್ಲಿರುವಂಥ ಜೀವನ ನಮ್ಮೊಳಗೂ ತುಂಬಿಸ್ಕೊಡಪ್ಪ, ಪ್ರತಿದಿನ ತುಂಬಿಸ್ಕೊಡಪ್ಪ, ಪ್ರತಿದಿನ ಪ್ರತಿದಿನ. ಹಲ್ಲೆಲೂಯಾ. ಹೆಜ್ಜೆ ಹೆಜ್ಜೆಗೂ ಪವಿತ್ರ ಆತ್ಮನ ಸ್ಟ್ರೆಂಥನ್ನು ನಾನು ಅನುಭವಿಸ್ತಾ ಸಾಗಬೇಕು, ಪವಿತ್ರಾತ್ಮನ ಬಲವನ್ನು ಅನುಭವಿಸ್ತಾ ಸಾಗಬೇಕು. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ. ನೀವಿರುವಂಥ ಸ್ಥಳದಲ್ಲೇ ಅಪ್ಪ ನಮ್ಮ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೆ ಪವಿತ್ರಾತ್ಮನ ಬಲ ಕೊಡಪ್ಪ. ಥ್ಯಾಂಕ್ ಯು. ಪವಿತ್ರಾತ್ಮನು ಕರ್ತನ ಒಬ್ಬೊಬ್ಬನ ತುಂಬಿಸಪ್ಪ ಅಂದು ಶಿಷ್ಯರನ್ನು ತುಂಬಿಸಿದಾಗ ಅವರು ಬಲ ಹೊಂದಿದ್ರು. ಥ್ಯಾಂಕ್ ಯು ಲಾರ್ಡ್. ಲೋಕದ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಅವ್ರಿಗೆ ಧೈರ್ಯ ಉಂಟಾಯಿತು, ಆಲೋಚನೆ ಸಿಕ್ತು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕೆಂಬ ಗೈಡೆನ್ಸ್ ಸಿಕ್ತು, ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ಬೇಕೆಂಬ ಮಾರ್ಗದರ್ಶನ ಸಿಕ್ತು. ಅವ್ರಿಗೆ ಬೇಕಾದ ಎಲ್ಲ ಗೈಡೆನ್ಸ್, ಎನರ್ಜಿ, ಸ್ಟ್ರೆಂತು ಎಲ್ಲವೂ ಪವಿತ್ರಾತ್ಮನಲ್ಲಿ ಸಿಕ್ತಪ್ಪ. ಇವತ್ತು ನಮ್ಮನ್ನು ಕೂಡ ತುಂಬಿಸು, ನಮ್ಮ ಒಬ್ಬೊಬ್ಬರನ್ನ ತುಂಬಿಸಪ್ಪ, ಉನ್ನತ ಬಲದಿಂದ ತುಂಬಿಸು ಡ್ಯಾಡಿ. ಈ ಬಲವನ್ನು ಅನುಭವಿಸಿದ ಯಾರು ಕೂಡ ಡ್ರೈ ಆಗಿ ಜೀವಿಸಬಾರ್ದಪ್ಪ. ಥ್ಯಾಂಕ್ ಯು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಯಾರು ಕೂಡ ಡ್ರೈ ಆಗಿ, ಡಲ್ ಆಗಿ, ಚೈತನ್ಯ ರಹಿತ ಜೀವಿತವನ್ನು ಜೀವಿಸಬಾರ್ದು, ಎನರ್ಜೆಟಿಕ್ ಆಗಿ ಜೀವಿಸಬೇಕು. ಹಲ್ಲೆಲೂಯಾ. ತನ್ನೊಳಗೆ ಒಂದು ಡಿವೈನ್ ಎನರ್ಜಿ ಇರುವುದನ್ನು ಕರ್ತನೆ ಅನುಭವಿಸಿ ಬಾಳ್ಬೇಕಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸಂಸೋನನ ಮೇಲೆ ಬಲ ಬಂದಾಗ, ಆ ಉನ್ನತ ಬಲ ಬಂದಾಗ, ಪವಿತ್ರಾತ್ಮನ ಬಂದಾಗ ಅವನು ಎಂತಹ ಎನರ್ಜಿಯನ್ನು ಪಡೆದವನಾದನು. ಥ್ಯಾಂಕ್ ಯು ಜೀಸಸ್. ಇವತ್ತು ಕೂಡ ಕರ್ತನೆ ಉನ್ನತ ಬಲ ನಮ್ಮನ್ನು ಆವರಿಸುವಾಗ ನಾವು ಕರ್ತನ ನಿಜಕ್ಕೂ ಸಾಧನೆಗಳನ್ನು ಮಾಡೋರಾಗ್ತೇವೆ, ಸಮಸ್ಯೆಗಳನ್ನು ಗೆಲ್ಲುವವರಾಗ್ತೇವೆ. ಪ್ರತಿಯೊಬ್ಬರನ್ನು ತುಂಬಿಸು ಸ್ವಾಮಿ. ಜೀವಿತದಲ್ಲಿ ಬರುವ ಪ್ರತಿಯೊಂದು ಹೋರಾಟವನ್ನು ಕರ್ತನೆ ಪವಿತ್ರಾತ್ಮನ ಬಲದಿಂದ ಕರ್ತನೆ ಜಯಿಸಿ ಮುಂದೆ ಹೋಗಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನ ಬಲವನ್ನು ಅನುಭವಿಸ್ಲಿಕ್ಕೆ ಕೃಪೆ ಕೊಡು. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನ ಬಲವನ್ನು ಸವಿಯಲಿಕ್ಕೆ ಕೃಪೆ ಕೊಡಪ್ಪ. ಪವಿತ್ರಾತ್ಮನಲ್ಲಿರುವಂಥ ಜೀವವನ್ನು ಅನುಭವಿಸ್ಲಿಕ್ಕೆ ಕೃಪೆ ಕೊಡು. ಪವಿತ್ರಾತ್ಮನಲ್ಲಿರುವಂತಹ ಕರ್ತನೆ ಎನರ್ಜಿಯನ್ನು ಅನುಭವಿಸ್ಲಿಕ್ಕೆ ಕೃಪೆ ಕೊಡಪ್ಪ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಮಕ್ಕಳಿಗೂ ಈ ಕೃಪೆಯನ್ನು ಕೊಡು ಸ್ವಾಮಿ. ಪವಿತ್ರಾತ್ಮನ ಸ್ಟ್ರೆಂಥನ್ನು, ಜೀವವನ್ನು, ಎನರ್ಜಿಯನ್ನು, ಚೈತನ್ಯವನ್ನು ಅನುದಿನ ಜೀವಿತದಲ್ಲಿ ಎಂಜಾಯ್ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನ ಸಹಾಯ ಇಲ್ಲದೆ ಕರ್ತನೆ ನಾವು ಬಳಲಿ ಹೋಗ್ತೇವೆ, ಬರಡಾಗ್ತೇವೆ. ಪವಿತ್ರಾತ್ಮನ ಬರುವಾಗ ಹೊಸ ಬಲ ಉಂಟಾಗ್ತದೆ, ಹೊಸ ಎನರ್ಜಿ ಉಂಟಾಗ್ತದೆ. ಥ್ಯಾಂಕ್ ಯು ಲಾರ್ಡ್. ಆ ಹೊಸ ಎನರ್ಜಿ ಒಬ್ಬೊಬ್ಬರ ಅನುಭವಕ್ಕೆ ಬರಲಿ, ಒಬ್ಬೊಬ್ಬರ ಅನುಭವಕ್ಕೆ ಬರಲಿ. ನಮ್ಮ ದೇಶದಾದ್ಯಂತ ಕರ್ತನೆ, ಜಗತ್ತಿನಾದ್ಯಂತ ಎಲ್ಲೆಲ್ಲ ದೇವ ಮಕ್ಕಳು ಕರ್ತನೆ ಇದ್ದಾರೋ ಅವರೆಲ್ಲರೂ ನಿನ್ನ ಆತ್ಮನ ಬಲವನ್ನು ಅನುಭವಿಸ್ಬೇಕು ಸ್ವಾಮಿ. ನಿನ್ನ ಆತ್ಮನ ಜೀವವನ್ನು ಅನುಭವಿಸ್ಬೇಕು ಸ್ವಾಮಿ. ಪರಿಶುದ್ಧಾತ್ಮನ ಒಂದು ಎನರ್ಜಿಯನ್ನು, ಮಾರ್ಗದರ್ಶನವನ್ನು, ಗೈಡೆನ್ಸನ್ನು, ಪವರನ್ನು ಅನುಭವಿಸ್ಬೇಕು ಸ್ವಾಮಿ. ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ, ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ಪವಿತ್ರಾತ್ಮನಿಲ್ಲಿ ನಾನು ಅಲ್ಲಿ ಹೊಸ ಲೈಫ್ ಇದೆ, ಹೊಸ ಸ್ಟ್ರೆಂತ್ ಇದೆ, ಹೊಸ ಬಲ ಇದೆ. ಅದನ್ನು ಒಬ್ಬೊಬ್ಬರು ಅನುಭವಿಸ್ಲಿಕ್ಕೆ ಕೃಪೆ ಕೊಡು. ನನಗೆ ಕೃಪೆ ದೇವರ ವಾಕ್ಯದಿಂದ ನಾನು ಜೀವಿತರ ಗುಂಪಿನಲ್ಲಿರುವವನು, ದೇವರ ಆತ್ಮನಿಂದ ನಾನು ಜೀವಿತರ ಗುಂಪಿನಲ್ಲಿರುವವನು. ಕೃಪೆ ಕೊಡು ಡ್ಯಾಡಿ. ಥ್ಯಾಂಕ್ ಯು. ಕೃಪೆಯಿಂದ ನಡೆಸು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ನಿಮಗೆಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.